ಪ್ರಕಾಶ್ ಅಣ್ಣ ಹತ್ರ ಮಾತಾಡುವ. ಹಾಯ್ ಪ್ರಕಾಶ್ ಅಣ್ಣ. ಹಾಯ್. ಯಾವಾಗ ಬಂದ್ರಿ? ಬೆಂಗಳೂರಲ್ಲಿ ಇರೋದಲ್ಲ? ಬೆಂಗಳೂರಲ್ಲಿ. ಈಗ ಇವ್ರದ್ದು 2 ಗಂಟೆಗೆ ಪ್ರವೇಶ ಅಂತೆ, ಒಂದು ಕಷಾಯ ಕೊಟ್ಕೊಂಡು ಬಂದದೀಗ. ಇನ್ನು ವೇಷಕ್ಕೆ ಹೋದ್ರೆ ಅಲ್ಲಿ ಮಾತಾಡೋದು ಕೇಳೋದಿಲ್ಲ ಚೌಕಿ ಹತ್ರ, ಇಲ್ಲಿ ಅದಕ್ಕೆ ಸ್ವಲ್ಪ ಮಾತಾಡಿದ್ವಿ. ಮತ್ತೆ ಇವತ್ತು ಫಸ್ಟ್ ಆಟ ಹೇಗೆ ಅನಿಸ್ಕೊಂಡು? ಮಳೆಗಾಲದ ತಿರುಗಾಟದ ಈ ವರ್ಷದ ಪ್ರಥಮ ಆಟ. ಹಾ, ಬಹುಶಃ ಊರಿನ ತಿರುಗಾಟವನ್ನು ಮುಗಿಸಿ ಮೇಳಗಳೆಲ್ಲ ಒಳಗೆ ಸೇರಿದೆ, ದೇವಸ್ಥಾನಕ್ಕೆ ಸೇರಿದ ಮೇಳಗಳು. ಬಹುಶಃ ಬೇರೆ ಮೇಳಗಳಲ್ಲಿ ಬಹು ಬೇಡಿಕೆಯ ಮೇಳ ಕರಡೂರು ಮೇಳ. ಕರಡೂರು ಮೇಳದ ಪ್ರಥಮ ಸುತ್ತಿನ ಪ್ರಥಮ ಆಟ ನಡೀತಾ ಇದೆ. ಆಟ ನೋಡುವ ಪ್ರೇಕ್ಷಕರಿಗೆ ಎಷ್ಟು ಕುತೂಹಲವೋ ಪಾತ್ರ ಮಾಡುವ ಕಲಾವಿದರಿಗೂ ಅಷ್ಟೇ ಒಂದು ಸಂತೋಷ ಇರ್ತದೆ. ಅವರು ಸಂತೋಷ ಉಣಬೇಕು ಅಂತ ಬಂದರೆ ನಾವು ಸಂತೋಷ ಕೊಡಬೇಕು ಅಂತ ಬಂದವರು. ಜೊತೆಗೆ ಕಲಾವಿದರು ಅಂತ ನಾವು ಪ್ರೇಕ್ಷಕರ ಜೊತೆಗಿದ್ದು ಸಂತೋಷವನ್ನು ಹಂಚಿಕೊಳ್ಳುವುದು ನಮಗೆ ಕರ್ತವ್ಯ ಅನಿಸಿಕೊಳ್ತದೆ. ನಮಗೆ ಕರ್ತವ್ಯ ಅನ್ನೋದಕ್ಕಿಂತ ಏನೋ ಒಂಥರ ಸಂತೋಷ ಅದರಲ್ಲಿ ಅಲ್ವಾ. ನಾವು ಭಾಗಿಯಾಗಲಿಕ್ಕೆ ದೇವರು ಒಂದು ಅವಕಾಶ ಕೊಟ್ಟನಲ್ಲ. ಹೌದೌದು. ಮತ್ತೆ ಅಲ್ಲ, ಈ ಸಲ ಇನ್ನು ಪೇಡೂರು ಮೇಳ ಇವತ್ತಿಗೆ ಅತಿಥಿ ಕಲಾವಿದಾಗಿ ಬರ್ತಿದ್ರು ಈಗ. ಖಂಡಿತ. ಅದರದ್ದು ಹೇಗುಂಟು ಫೀಲ್ ಈಗ? ಇಲ್ಲಪ್ಪ, ನನಗೆ ಅತಿಥಿ ಕಲಾವಿದ ಅನ್ನುವ ಫೀಲ್ ಏನಿಲ್ಲ. ಬಹುಶಃ ನಾನು ಪೇಡೂರು ಮೇಳದಲ್ಲೇ ಇದ್ದೇನೆ ಅನ್ನುವ ಫೀಲ್ ನನಗೂ ಉಂಟು. ಅದೇ, ಈಗ ಹೊರಗೆ ಹೋದ್ರೆ ಮಾತ್ರ ಅತಿಥಿ. ನಾನು ಪೇಡೂರು ಮೇಳದಲ್ಲೇ ಇದ್ದೇನೆ. ಬಹುಶಃ ಈಗ ಮೇಳದ ತಿರುಗಾಟದಲ್ಲಿ ಸಕ್ರಿಯ ಕಲಾವಿದನ ಅಲ್ಲದೆ ಇದ್ರು ಪೇಡೂರು ಮೇಳ ಅಂದಾಗ ನಮ್ಮ ಮನೆ ಅಂತ ಒಂದು ಫೀಲ್ ಆಗಿರ್ತದೆ, ಹಾಗೂ ಪೇಡೂರು ಮೇಳದ ಒಂದು ಫೀಲ್ ಇರ್ತದೆ. ನೆಕ್ಸ್ಟ್ ಈಗ ಇನ್ನು ನೆಕ್ಸ್ಟ್ ಏನು ಡಿಸಿಷನ್ ಎಲ್ಲ? ಯಾವ ತೀರ್ಮಾನವೂ ಮಾಡಲಿಲ್ಲ. ಯಾಕೆಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹುಶಃ ನನ್ನ ಜೀವನದಲ್ಲಿ ಕೆಲವೊಂದು ಹೊಸ ಹೊಸ ಆವಿಷ್ಕಾರಗಳಿಗೆ ಒಂದು ಆಯ್ಕೆ ಮಾಡಿ ಸೆಪ್ಟೆಂಬರ್ ತಿಂಗಳನ್ನೇ ಇಟ್ಕೊಂಡಿದ್ದೇನೆ. ಯಾಕೆ ಕೇಳಿದ್ರೆ ನಾನು ಹುಟ್ಟಿದ್ದು ಸೆಪ್ಟೆಂಬರ್ ತಿಂಗಳು. ಹಾಗಾಗಿ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ, ಮೊದಲ ವೀಕ್ನಲ್ಲಿ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ನನ್ನ ಜೀವನದಲ್ಲಿ ನಾನು ಸುದೀರ್ಘವಾಗಿ ಯಕ್ಷಗಾನದಲ್ಲಿ ಜೀವನವನ್ನು ಸಾಗಿಸಿದ್ದಕ್ಕೆ ಬೇಕಾಗಿ, ಯಾವುದೇ ಕಲಾವಿದ ಯಶಸ್ಸನ್ನು ಪಡಿಬೇಕು ಅಂತಾದರೆ ಅವನೊಬ್ಬನಿಂದ ಸಾಧ್ಯ ಇಲ್ಲ. ಅದಕ್ಕೆ ಕಾರಣೀಕರ್ತರಾದಂತಹ ಪ್ರೇಕ್ಷಕರು, ಸಂಘಟಕರು, ಕಲಾ ಪ್ರೋತ್ಸಾಹಕರು, ಇದರ ಜೊತೆಗೆ ನಮ್ಮ ಜೊತೆಗಿದ್ದು ನಮ್ಮನ್ನು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿದಂಥ ಅದೆಷ್ಟೋ ಜನ ಹಿರಿಯ ಕಲಾವಿದರು, ಈಗ ಹಿಮ್ಮೇಳದವರಾಗಿರ್ಬೋದು, ಜೊತೆ ಕಲಾವಿದರಾಗಿರ್ಬೋದು, ಅವ್ರು ಯಾರು ಇಲ್ಲದಿದ್ದರೆ ನಾವು ಬಹುಶಃ ಒಂದು ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಖಂಡಿತ ಸದ್ಯದಲ್ಲೇ ತಿಳಿಸ್ತೇನೆ, ಈಗ ಬೇಡ ಅಂತ ಸದ್ಯದಲ್ಲೇ ತಿಳಿಸ್ಕೊಂಡ್ರೆ ಖಂಡಿತ ನಮ್ಗೊತ್ತುಂಟು, ನಿಮ್ಗೆ ಆಮೇಲೆ ಹೇಳ್ತಾರೆ. ಪ್ಲಾನ್ ಯೋಚನೆ ಮಾಡಿ ಒಂದು 7-8 ವರ್ಷದಿಂದ ಯೋಚನೆ ಮಾಡಿದ್ದೆ. ಕರೆಕ್ಟ್ 1 ವರ್ಷದಿಂದ ಈ ವರ್ಷಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕಾಗಿ ಒಂದು ಸ್ವಲ್ಪ ಗಂಟು ಮೇಳಗಳಿಗೆ ನಾವು ಬದ್ಧರಾಗಿದ್ದಾಗ ನಮ್ಮ ಸಮಯವನ್ನು ಮೇಳಕ್ಕೆ ಕೊಡಲೇಬೇಕು. ನಾವು ಒಪ್ಪಿಕೊಂಡ ಮೇಲೆ ಈಗ ಬೆಂಗಳೂರು, ಬಾಂಬೆ ಟೂರ್ಗಳಿದ್ದಾಗ ನಾವು ಮೇಳದಲ್ಲಿ ಅಧಿಕೃತವಾದ ಕಲಾವಿದರಾದಾಗ ಹೋಗಲೇಬೇಕು, ನಾವು ಬರೋದಿಲ್ಲ ಅಂತ ಹೇಳಲಿಕ್ಕಾಗುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೇನೆ. ನನ್ನ ಜೀವನದಲ್ಲೂ ಕೆಲವೊಂದು ಕರ್ತವ್ಯ ಅಂತ ಇದೆ. ದುಡಿಯುವುದು, ಊಟ ಮಾಡುವುದು, ಫ್ಯಾಮಿಲಿ ನೋಡುವುದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದ ಒಂದು ಕುಟುಂಬ ಅಂದರೆ ಯಕ್ಷಗಾನ ಒಂದು ಕುಟುಂಬ. ಅದಕ್ಕೂ ನಾವು ಸಮಯ ಕೊಡಬೇಕು, ಅಲ್ಲಿದ್ದವ್ರಿಗೆ ಒಂದು ಸಹಾಯ ಮಾಡಬೇಕು, ಏನೋ ಒಂದು ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಹೊರಟಿದ್ದೆ. ಅದು ಸೆಪ್ಟೆಂಬರ್ಗೆ, ಇನ್ನೂ ಒಂದು ಸೆಪ್ಟೆಂಬರ್ಗೆ ಪ್ರೋಗ್ರಾಮ್ ಉಂಟು. ಒಂದ್ರೆ ಬಂದೆ ಒಂದು ಈಗ ಹೇಳ್ತಾ ಹೋಗು, ಈಗಲೇ ಬೇಡ ಅಂತ. ಮದುವೆ ಮದುವೆ ಸೆಪ್ಟೆಂಬರ್? ಹೌದು, ಸೆಪ್ಟೆಂಬರ್ ಅಲ್ಲ. ಹಾಗಾಗಿ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಆದ್ರೆ ಒಂದು ಸರಿಯಾದ ಸಮಯ ಸಂದರ್ಭ, ಒಂದರಿಂದ ಒಂದು ಅನೌನ್ಸ್ ಮಾಡ್ತೇನೆ. ಸೆಪ್ಟೆಂಬರ್ 11 ಒಂದು ಬರ್ತ್ಡೇಗಿಂತ ಮೊದಲು ಬರ್ತದೆ, ಒಂದು ಬರ್ತ್ಡೇ ನಂತರ ಬರ್ತದೆ. ಹಾಗಾಗಿ ಸೆಪ್ಟೆಂಬರ್ ನಮ್ದು ಕೂಡ ಬರ್ತದೆ, ಸೆಪ್ಟೆಂಬರ್. ಇನ್ ನೆಕ್ಸ್ಟ್ ಆಟ ಯಾವ್ದ್ರಲ್ಲ ಉಂಟಾಗಿದೆ? ನಾನು ಯಾವ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಹೋದ್ರೆ ನನಗೆ ಕಷ್ಟ ಆಗ್ತದೆ. ನನ್ನದು ಕಾರ್ಯಕ್ರಮ ಇಟ್ಕೊಂಡದ್ರಿಂದ ತುಂಬಾ ಕಾರ್ಯಕ್ರಮವನ್ನ ಡ್ರಾಪ್ ಮಾಡಿದ್ದೆ. ನಾವು ಎಷ್ಟು ಜನರಿಗೆ ಬೇಸರ ಆಗಿರ್ಬೋದು, ಬಹುಶಃ ಈ ಮುಖದಲ್ಲಿ ನಾನು ಕ್ಷಮೆ ಕೇಳ್ತೇನೆ ಅವ್ರ ಹತ್ರ. ನೀವು ಗೌರವ ತರುವ ಕಾರ್ಯವನ್ನೇ ನಾನು ಮಾಡ್ತೇನೆ. ಬಹುಶಃ ಯಕ್ಷಗಾನಕ್ಕೆ ಗೌರವಕ್ಕೆ ಧಕ್ಕೆ ಬರುವ ಕಾಲಕ್ಕೆ ನನ್ನಿಂದ ಅಂತ ಸಮಸ್ಯೆ ಬಂದು ಬಹುಶಃ ನಾನು ಯಕ್ಷಗಾನದಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ನಾನು ಯಕ್ಷಗಾನದಲ್ಲಿದ್ದಾಗ ನನ್ನನ್ನು ಪ್ರೀತಿಸುವವರು ಗೌರವಿಸುವಂತ ಕಾರ್ಯವನ್ನೇ ನಾನು ಮಾಡ್ತೇನೆ. ಅದ್ರ ಮಟ್ಟಿಗೆ ಅನುಮಾನವೇನು? ನಿಮ್ಮನ್ನ ಆಕ್ಚುಲಿ ಎಲ್ಲರೂ ನಾನು ನನ್ನನ್ನು ಸೇರಿಸಿ ಎಲ್ಲ ಮಿಸ್ ಮಾಡ್ತಾರೆ ಮಾತ್ರ ಪೇಡೂರು ಮೇಳದಲ್ಲಿ ಈಗ ಅಲ್ವಾ. ನಾವು ಮಿಸ್ ಮಾಡ್ತೇವೆ, ನೀವಿದ್ರೆ ನಾವು ನಾವು ಸ್ವತಂತ್ರವಾಗಿದ್ದರೆ ಬರಡು ಭೂಮಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವಿದ್ರೆ ನಾವು ಎಲ್ಲ ಒಟ್ಟಿದ್ರೆ ಮಾತ್ರ ಚಂದ ಅಲ್ವಾ. ಎರಡು ಕೈ ಸೇರಿದ್ರೆ ಚಪ್ಪಾಳೆ, ಪ್ರೇಕ್ಷಕರು ಕಲಾವಿದರು ಒಟ್ಟಿಗಿದ್ರೆ ಮಾತ್ರ, ಅದು ನಮ್ಮನ್ನ ಪ್ರೀತಿಸುವವ್ರ ಜೊತೆಗೆ ನಾವಿದ್ರೆ ಸ್ವಲ್ಪ ಬೆಲೆ ಹೆಚ್ಚು ಅಂತ. ಹೌದು, ಅದು ಇರಲಿ. ಆದಷ್ಟು ಬೇಗ ನಿಮ್ಮನ್ನು ಪುನಃ ಒಂದು ರಂಗಸ್ಥಳದಲ್ಲಿ ನೋಡುವಂತ ಒಂದು ನಮಗೆ ಚಾನ್ಸ್ ಸಿಗ್ಲಿ. ಖಂಡಿತ. ಅದು ನಿಮ್ಮ ಪ್ರೋಗ್ರಾಮ್ ಎಲ್ಲ ಉಂಟಲ್ಲ, ಅದೆಲ್ಲ ನಾನು ಕೇಳಿದ್ದೇನೆ, ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದು. ಖಂಡಿತ. ಮತ್ತೆ ಅದೆಲ್ಲ ಸಕ್ಸಸ್ ಗ್ಯಾರಂಟಿ. ಎಲ್ಲ ಯಾರು ಕೂಡ ಮಿಸ್ ಮಾಡಬೇಡಿ ಮಾತ್ರ ಇವ್ರ ಪ್ರೋಗ್ರಾಮ್ ಎಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಿದ್ದಾರೆ. ಅಂದರೆ ಒಳ್ಳೆ ಒಂದು ವ್ಯಾಲ್ಯೂ ತರುವಂಥದ್ದು ಪ್ರೋಗ್ರಾಮ್ ಆ್ಯಕ್ಚುಲಿ. ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ತದಲ್ಲ, ಆಮೇಲೆ ಎಲ್ಲ ಬನ್ನಿ ಆ ಪ್ರೋಗ್ರಾಮ್ ನೋಡಿ. ಆ್ಯಕ್ಚುಲಿ ಆ ದಿನ ಎಲ್ಲರೂ ರಜೆ ಹಾಕೊಂಡು ಬಂದರು, ರಜೆನ ಆವತ್ತು ಸಂಡೇ ಬರುತ್ತೆ, ಅದು ಒಳ್ಳೆಯ ಆಯಿತು.
ಎಲ್ಲ ಪ್ರೋಗ್ರಾಮು ಸಂಡೇನೇ ಪ್ಲಾನ್ ಮಾಡಿದ್ದೆ. ಹೇಳಿದ್ರೆ ನಮ್ಮ ಕಾರ್ಯಕ್ರಮವೂ ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂತ. ಈಗ ಎಲ್ಲೋ ಒಂದು ದಿವಸ ಒಳ್ಳೆ ಕಾರ್ಯಕ್ರಮ ಇಟ್ಟಾಗ ಅವರು ಕೆಲಸ ಬಿಟ್ಟು ಬರಬೇಕು ಅಂದ್ರೆ ಅದು ಒಂದು ರೀತಿ ತೊಂದರೆ. ಹಾಗಾಗಿ ಎಲ್ಲ ನಮಸ್ಕಾರ ಬಂದೆ. ಹಾಗಾಗಿ ಎಲ್ಲ ಸಂಡೇನೇ ಪ್ಲಾನ್ ಮಾಡಿದ್ದೇನೆ, ನಿಮಗೆ ಬ್ಯಾಕ್ ಟು ಬ್ಯಾಕ್ ಒಂದರಿಂದ ಒಂದು ಹೇಳ್ತಾ ಬರ್ತೇನೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಆಶೀರ್ವಾದ ಬೇಕು, ಪ್ರೀತಿ ಬೇಕು, ಪ್ರೋತ್ಸಾಹ ಬೇಕು, ಎಸ್ಪೆಷಲಿ ನಿಮ್ಮದು. ನಮ್ದು ಸದಾ ಇರ್ತದೆ ಖಂಡಿತ. ಸರಿ, ಅವ್ರಿಗೆ ಇನ್ನು ವೇಷ ಹಾಕ್ಬೇಕು, ನಾವು ಒಳಗೆ ಹೋಗ್ತೇವೆ, ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೆಕ್ಸ್ಟ್ ಸಿಗುವ, ನೆಕ್ಸ್ಟ್ ಆಗುತ್ತೆ. ಧೀಮ್ ದನ ದನ ದಿಲಾನ ದರ್ಗಡೋಮ್ ದಿದೋಮ್ ದ ದಿದೋಮ್ ದ ದಿದೋಮ್ ದ ದರ್ಗಡೋಮ್ ಜಯ 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 ಮಂದರ್ತಿ ಮಾತೇ, ಜಯ ತು ಜಯ ಜಯ ಜಗದಾದಿ ಮಾತೇ, ಜಯ ತು ಜಯ ಜಯ ಮಂದರ್ತಿ ಮಾತೇ, ಜಯ ತು ಜಯ ಜಯ ಜಗದಾದಿ ಮಾತೇ. ಕಲೆಯ ಮಕ್ಕಳ ಗಗನದ ತಾರೆ, ಗಗನದ ತಾರೆ.